ನಮಸ್ತೆ ಮಕ್ಕಳೇ, ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಚಟುವಟಿಕೆ ವಿಡಿಯೋ ಆಗಿರುತ್ತೆ. ಸೊ ಹಾಗಾದರೆ ಏನು ಆ ಚಟುವಟಿಕೆ ಅಂತ ನೋಡೋಣವಾ. ನಾವು ಕಳೆದ ವಿಡಿಯೋಗಳೆಲ್ಲ ನಿಮಗೆ ಹೇಳ್ತಾ ಬರ್ತಾ ಇದ್ವಿ ಅಲ್ವಾ, ಸ್ಟಾರ್ಸ್ ಕಾನ್ಸ್ಟಲೇಷನ್ಸ್ ಅಂದರೆ ನಕ್ಷತ್ರ ಮತ್ತು ನಕ್ಷತ್ರ ಪುಂಜಗಳು. ಈ ವಿಡಿಯೋ ಮಾಡಿದಾಗೆಲ್ಲ ನಿಮಗೆ ನೀವು ಒಂದು ಕಾಗದದಲ್ಲಿ ಅಂದರೆ ಒಂದು ಶೀಟಲ್ಲಿ ಏನು ಡೇಟು ಮತ್ತು ಟೈಮ್ನ ದಿನಾಂಕ ಮತ್ತು ಸಮಯನ ಸೆಟ್ ಮಾಡಿಕೊಂಡು ಯಾವ ನಕ್ಷತ್ರ ಆಗಿರ್ಬೋದು, ಚಂದ್ರ ಜೊತೆಗೆ ನಕ್ಷತ್ರ ಪುಂಜ ಗ್ರಹನೂ ಕಾಣಿಸುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇದನ್ನು ನೀವು ಒಂದು ಚೀಟಿಲಿ ನೋಟ್ ಮಾಡ್ಕೊಳ್ಳಿ, ಒಂದು ಕಾಗದದಲ್ಲಿ, ಬಿಳಿ ಕಾಗದದಲ್ಲಿ. ಆ ಕಾಗದದಲ್ಲಿ ನೀವು ಏನು ಬರ್ಕೊಂಡಿರ್ತೀರ ಸೇಮ್ ಅದನ್ನೇ ತೊಗೊಂಡು ಹೋಗಿ ನೀವು ಅದೇ ಟೈಮಲ್ಲಿ ಆಕಾಶದಲ್ಲಿ ನೋಡಿದಾಗ ನಿಮಗೆ ಆ ನಕ್ಷತ್ರಗಳಾಗಿರ್ಬೋದು ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ, ನಕ್ಷತ್ರಗಳನ್ನ ನಕ್ಷತ್ರ ಪುಂಜಗಳನ್ನ ಕಂಡುಹಿಡಿಬೋದು ಅಂತೆಲ್ಲ ಹೇಳಿದ್ವಿ ಅಲ್ವಾ. ಸೊ ಆ ಚಟುವಟಿಕೆನ ನಿಮಗೆ ಇನ್ನೂ ಸುಲಭ ಮಾಡಬೇಕು ಅಂತ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಈಸಿ ಆಗುತ್ತೆ ನಿಮಗೆ ಮಾಡೋದಕ್ಕೆ, ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಆ ಚಟುವಟಿಕೆನ ಈಗ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನೀವು ಶಾಲೆಗೆ ಬರ್ತೀರಾ, ಶಾಲೆಗೆ ಬಂದಮೇಲೆ ಸ್ಟೆಲೇರಿಯಂ ವಿಡಿಯೋ ಸಾರಿ ಸ್ಟೆಲೇರಿಯಂ ಟೂಲ್ನ ಓಪನ್ ಮಾಡ್ತೀರಾ, ಹೌದಲ್ವಾ. ಸೊ ಓಪನ್ ಮಾಡಿದ್ಮೇಲೆ ನೀವು ಇದು ನೆಕ್ಸ್ಟ್ ಏನು ನಾನು ಹೇಳ್ತೀನಿ ಅದು ಬಹಳ ಮುಖ್ಯ ಆಗುತ್ತೆ. ಏನಂದರೆ ದಿನಾಂಕ ಮತ್ತು ಸಮಯನ ನಿಗದಿ ಮಾಡ್ಕೊಳ್ಳೋದು. ಏನಂದರೆ ನಾನು ಈ ವಿಡಿಯೋ ಮಾಡ್ತಿರೋದು ಫೆಬ್ರವರಿಲಿ, ಇವತ್ತು ಇಲ್ಲಿ 18ನೇ ತಾರೀಕಾಗಿದೆ. ನೀವು ಈ ವಿಡಿಯೋನ ಯಾವಾಗ ನೋಡ್ತೀರಾ ಅನ್ನೋದು ನನಗೆ ಗೊತ್ತಿರಲ್ಲ ಅಲ್ವಾ. ಅಂದರೆ ನೀವು ಈ ವಿಡಿಯೋನ ನಿಮಗೆ ತಲುಪಿ ನೀವು ಅದನ್ನು ನೋಡಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡು ಇಲ್ಲ ಇದು ತುಂಬ ಚೆನ್ನಾಗಿದೆ ಈ ಚಟುವಟಿಕೆನ ನಾನೂ ಮಾಡಬೇಕು ಅಂತ ಅಂದ್ಕೊಂಡು ನೀವು ಈ ವಿಡಿಯೋ ಯಾವಾಗ ಮಾಡ್ತೀರಾ, ಐ ಮೀನ್ ವಿಡಿಯೋ ನೋಡಿಕೊಂಡು ಈ ಚಟುವಟಿಕೆನ ಯಾವಾಗ ಮಾಡ್ತೀರಾ ಅನ್ನೋದು ಬಹುಶಃ ನೀವು ಆಗಸ್ಟಲ್ಲಿ ಮಾಡ್ಬೋದು, ಸೆಪ್ಟೆಂಬರಲ್ಲಿ ಮಾಡ್ಬೋದು. ಸೊ ಈ ಟೈಮಲ್ಲಿ ಯಾವಾಗಾದರೂ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಿರುತ್ತೆ ನಿಮಗೆ ವಿಡಿಯೋ ಸಿಕ್ಕಿದ ಮೇಲೆ ನೀವು ಯಾವಾಗ ಮಾಡ್ತೀರಾ ಅಂದ್ಕೊಳೋದು ನಿಮಗೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಅದ್ರ ಜೊತೆಗೆ ನೀವು ಯಾವತ್ತು ಹೋಗಿ ನೋಡ್ತೀರಾ, ಬಿಕಾಸ್ ನೀವು ಇವತ್ತು ಯಾವತ್ತೋ ಸೆಟ್ ಮಾಡಿಕೊಂಡು ಇನ್ಯಾವತ್ತೋ ಮುಂದಿನ ವಾರ ನೋಡಿದ್ರೆ ಅದರಲ್ಲಿ ಇದು ಹಂಗಿರಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ನೀವು ಯಾವ ಡೇಟ್ ನೋಡ್ತೀರಾ ಅಂದರೆ ಇವತ್ತು ನಂಗೆ ನೋಡೋಕ್ಕಾಗುತ್ತಾ ಅಂದರೆ ಇವತ್ತಿಗೆ ಸೆಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇವತ್ತು ಅಂತಂದರೆ ನಿಮಗೆ ಯಾವಾಗ ನೋಡ್ತಿರೋ ವಿಡಿಯೋನ ಅವತ್ತು ಅಂತ ಆಗಿರುತ್ತೆ, ಆಯಿತಾ. ಸೊ ನನಗೆ ಇವತ್ತಿಲ್ಲಿ 18ನೇ ಫೆಬ್ರವರಿ ಆಗಿದೆ. ಸೊ ನೀವು ಯಾವಾಗ ನೋಡ್ತೀರಾ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು, ಸಮಯನೂ ಅಷ್ಟೇ ತುಂಬ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಸಮಯನೂ ಅಷ್ಟೇ, ನೀವು 9 ಗಂಟೆನಾ 8 ಗಂಟೆನಾ, ಯಾಕಂದರೆ ಚಂದ್ರ ಮುಳುಗ್ತಾ ಇರ್ತಾನೆ. ನೀವು 6 ಗಂಟೆ ಅಂತ ನೋಟ್ ಇಲ್ಲಿ ಸ್ಟೆಲೇರಿಯಂ ಟೂಲಲ್ಲಿ ಸೆಟ್ ಮಾಡ್ಕೊಂಡು ನೋಡ್ಕೊಂಡು ಕಾಗದಲ್ಲಿ ಬರ್ಕೊಂಬಿಟ್ಟು ನೀವು ಯಾವಾಗಲೂ 10 ಗಂಟೆನೋ ಏನೋ ಆಕಾಶದಲ್ಲಿ ನೋಡಿದಾಗ ಅಲ್ಲಿ ನಿಮ್ಗೆ ಚಂದ್ರ ಕಾಣಿಸ್ತಿರಲ್ಲ, ನಕ್ಷತ್ರಗಳು ಸಹ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಟೈಮ್ನ ನೀವು ಸೆಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಸ್ಥಳಪುಟದಲ್ಲಿ ನಾನು ಬೆಂಗಳೂರು ಅಂತ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಟೈಮ್ನ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬಂದು ನಿಮ್ಮ ಒಂದು ಊರು ಅಥವಾ ತಾಲೂಕು ಯಾವುದಾಗಿರುತ್ತೆ ಸರ್ಚ್ ಮಾಡೋದಲ್ಲ, ನಿಮ್ಮ ಊರು ತಾಲೂಕು ಯಾವ ಜಿಲ್ಲೆಗೆ ಬರುತ್ತೆ, ಯಾಕಂದರೆ ಇಲ್ಲಿ ಬರೀ ಜಿಲ್ಲೆಗಳ ಲಿಸ್ಟಲ್ಲಿ ಇರೋದು ಬರೀ ಜಿಲ್ಲೆಗಳು. ಸೊ ಹಾಗಾಗಿ ಯಾವ ಜಿಲ್ಲೆಗೆ ಸೇರುತ್ತೆ ನಮ್ಮ ಊರು ನಮ್ಮ ತಾಲೂಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಅದು ಹಾವೇರಿ ಆಗಿರ್ಬೋದು, ಗದಗ ಆಗಿರಬಹುದು, ಕೊಪ್ಪಳ ಆಗಿರಬಹುದು, ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಸೊ ಯಾವುದು ಬರುತ್ತೆ ಜಿಲ್ಲೆ ಅನ್ನೋದನ್ನು ನೀವು ಗೊತ್ತೇ ಇರುತ್ತೆ ನಿಮಗೆ, ಯಾವ ಜಿಲ್ಲೆಗೆ ಸೇರುತ್ತೆ ನಮ್ಮ ತಾಲೂಕು ಅಥವಾ ನಮ್ಮ ಹಳ್ಳಿ, ಅದನ್ನು ನೀವು ಜಿಲ್ಲೆನ ಟೈಪ್ ಮಾಡಿಕೊಂಡು ಸೆಟ್ ಮಾಡ್ಕೊತೀರ. ಇದು ನಿಮಗೆ ಗೊತ್ತಿರೋ ವಿಷಯ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ ದಿನಾಂಕ ಸಮಯ ಅಲ್ವಾ. ಸೊ ಈಗ ನಾನು ಇಲ್ಲಿ 8 ಗಂಟೆ ಅಂತ ಸೆಟ್ ಮಾಡ್ಕೊತೀನಿ. ನಾನು ಇವತ್ತು ಹೋಗಿ 8 ಗಂಟೆಗೆ ನೋಡ್ಬೋದು ಆಕಾಶದಲ್ಲಿ. ಸೊ ಹಾಗಾಗಿ ನಾನು 8 ಗಂಟೆ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ ಸಮಯನ. ಸೆಟ್ ಮಾಡಿಕೊಂಡು ಈಗ ನಾನು ದಿನಾಂಕ ಎಲ್ಲ ಸೆಟ್ ಮಾಡ್ಕೊಳ್ಳಿ, ಯಾವಾಗ ನೋಡೋಕ್ಕಾಗುತ್ತೆ ಅಂತ ಸೆಟ್ ಮಾಡ್ಕೊಂಡ್ಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಶೀಟ್ ತೊಗೊಳ್ಳಿ, ಒಂದು ಕಾಗದ, ಬಹುಶಃ ನೀವು ಅದನ್ನು ಬಿಳಿ ಇಟ್ಕೊಂಡ್ರೆ ಒಳ್ಳೆಯದು, ಬೇರೆ ರೂಲ್ ಎಲ್ಲ ಇದಕ್ಕಿಂತ ಒಂದು ಬಿಳಿ ಇದ್ದರೆ ನೀಟಾಗಿ ನೋಟ್ ಮಾಡ್ಕೊಳ್ಳೋದಕ್ಕೆ ನಕ್ಷತ್ರಗಳನ್ನೆಲ್ಲ ಈ ಸುಲಭ ಆಗುತ್ತೆ, ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ. ಸೊ ಬಿಳಿ ಪ್ಲೇನ್ ಶೀಟ್ ತೊಗೊಳ್ಳಿ. ತೊಗೊಂಡು ಏನು ಮಾಡಬೇಕು ಅಂತ, ಇವಾಗ ನಾವು ನೋಡಬೇಕು ಅಂದರೆ ಆಧಾರ ಬೇಕು ಅಂತ ಹೇಳಿದ್ದೆ. ಅದು ಆಧಾರಗಳಲ್ಲಿ ಒಂದು ದಿಕ್ಕುಗಳು ಅಂತ ಹೇಳ್ಬೋದು, ನಾವು 2-3 ಆಧಾರನ ಇಟ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ದಿಕ್ಕುಗಳು, ಯಾಕಂದರೆ ಯಾವ ದಿಕ್ಕಿಗೆ ನೋಡ್ಬೋದು ಅನ್ನೋದು ತುಂಬ ಉಪಯೋಗ ಆಗುತ್ತೆ. ಅಂದರೆ ನಾವು ನೋಡ್ತಿರ್ಬೇಕಾದ್ರೆ ಉತ್ತರಕ್ಕೆ ಸಿಗುತ್ತಾ, ಪೂರ್ವಕ್ಕೆ ಸಿಗುತ್ತಾ, ಪಶ್ಚಿಮಕ್ಕೆ ಸಿಗುತ್ತಾ ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ಮೊದಲನೇದಾಗಿ ನಾವು ದಿಕ್ಕುಗಳನ್ನ ಮಾಡ್ಕೊಂಬರೋಣ. ಸೊ ದಿಕ್ಕುಗಳು ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿದೆ ಕರೆಕ್ಟಾಗಿ ನೋಡಿ, ಇಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳು ಕಾಣಿಸ್ತಾ ಇದೆ. ಸೊ ಸೇಮ್ ಇದೇ ಥರ ನೀವು ಕಾಗದದಲ್ಲಿ ಬರ್ಕೊಳ್ಳಿ. ಸೊ ಅದನ್ನು ನಾನು ಆಗಲೇ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ಇಲ್ಲಿ ನೋಡಿ, ಪೂರ್ವ ದಕ್ಷಿಣ ಅಂದರೆ ಪೂರ್ವ ಈಸ್ಟ್, ದಕ್ಷಿಣ ಸೌತ್, ಪಶ್ಚಿಮ ವೆಸ್ಟ್, ಉತ್ತರ ನಾರ್ತ್. ಸೊ ಈ ಥರ ಬರ್ಕೊಂಡಿದ್ದೀನಿ. ಬರ್ಕೊಂಡ್ಮೇಲೆ ಈ ಥರ ಬರ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ಒಂದು ಹೆಡ್ಡಿಂಗ್ ಅಂತ ಮಾಡ್ಕೊಳ್ಳಿ. ದಿನಾಂಕ ಯಾವುದು, ಸಮಯ, ಯಾಕಂದರೆ ಸಮಯ ಇದು ತುಂಬ ಇಂಪಾರ್ಟೆಂಟು. ನೀವು ಸಮಯ ಇಲ್ಲಿ 6 ಗಂಟೆ ಅಂತ ನೋಡ್ಕೊಂಡು ಆವಾಗಲೇ ಹೇಳಿದ್ನಲ್ಲ, ಹಂಗೆ ಮಾಡ್ಕೊಬಿಡಿ. ಕರೆಕ್ಟಾಗಿ ಸಮಯನೂ ಬರ್ಕೊಂಬಿಡಿ, ಆಮೇಲೆ ಮರ್ತೋಯ್ತು ನಾನು ಯಾವುದೋ ಸಮಯ ಅಂದ್ಕೊಂಡಿದ್ದೆ ಅಂತ ಕನ್ಫ್ಯೂಷನ್ಸೇ ಬೇಡ. ಸೊ ಹಾಗಾಗಿ ಸಮಯನೂ ಒಂದು ಹೆಡ್ಡಿಂಗ್ ಥರ ಇಲ್ಲಿ ಮಾಡ್ಕೊಂಬಿಡಿ, ಆಯಿತಾ.
ಸೊ ಇಲ್ಲಿ ಇನ್ನೊಂದು ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂದರೆ, ನಾನು ಇಲ್ಲಿ ಕಾಗದದ ಮೇಲೆ ಹೇಗೆ ದಿಕ್ಕುಗಳನ್ನೆಲ್ಲ ಬರ್ಕೊಂಡಿದ್ದೀನಿ, ನೀವು ಅದೇ ಥರ ಬರ್ಕೋತೀರ ಕಾಗದದ ಮೇಲೆ. ಆದರೆ ನೀವು ಇದನ್ನು ನಾವು ಟೂ ಡೈಮೆನ್ಷನಲ್ ವ್ಯೂ ಅಂತ ಹೇಳ್ತೀವಿ, ಅಂದರೆ ಎರಡು ಆಯಾಮದ ನೋಟ ಅಂತ ಹೇಳ್ತೀವಲ್ವಾ. ನೀವು ಇದನ್ನು ಪ್ರಾಯೋಗಿಕವಾಗಿ ಹೇಗೆ ನೀವು ಕಾಗದನ ತಗೊಂಡು ಆಚೆ ತೊಗೊಂಡು ಹೋಗಿ ಆಕಾಶದಲ್ಲಿ ನೋಡಬೇಕಾದ ಸಂದರ್ಭದಲ್ಲಿ ನೀವು ಹೇಗೆ ದಿಕ್ಕುಗಳನ್ನ ನೋಡಬೇಕು ಅಂದರೆ, ನೋಡಿ, ಈ ಥರ ನೀವು ನೋಡಬೇಕು. ಪಶ್ಚಿಮನ ವೆಸ್ಟ್ ಅಂತಂದರೆ ನೀವು ಅದನ್ನು, ನಿಮಗೆ ಎಡಭಾಗಕ್ಕೆ ಬರುತ್ತೆ, ಪೂರ್ವ ಬಲಕ್ಕೆ ಬರುತ್ತೆ. ಆದರೆ ಉತ್ತರ ದಕ್ಷಿಣನ ನಾವು ಬರ್ಕೋಬೇಕಾದ್ರೆ ಈ ಥರ ಬರ್ಕೋತೀವಿ. ಆದರೆ ಶೀಟ್ ಮೇಲೆ ಬರ್ಕೋಬೇಕಾದ್ರೆ ನೀವು ನೋಡಬೇಕಾದಾಗ ಆಕಾಶದಲ್ಲಿ ಹೇಗೆ ನೋಡಬೇಕಂದ್ರೆ, ಉತ್ತರನ ನೀವು ಮುಂದೆ ಅಂತ ನೋಡಬೇಕಾಗುತ್ತೆ, ದಕ್ಷಿಣ ಸೌತ್ನ ನೀವು ಹಿಂಭಾಗಕ್ಕೆ ನೋಡಿಕೊಂಡಾಗ ನಿಮಗೆ ಅಲ್ಲಿ ಏನೇನು ಇಲ್ಲಿ ನೋಟ್ ಮಾಡ್ಕೊಂಡಿರ್ತೀರಲ್ವಾ, ನಕ್ಷತ್ರಗಳಾಗಿರಬಹುದು, ಗ್ರಹಗಳು, ನಕ್ಷತ್ರ ಪುಂಜಗಳೆಲ್ಲ, ಅದನ್ನು ನೀವು ಈ ಥರ ನೀವು ದಿಕ್ಕುಗಳನ್ನ ಈ ಥರ ನೋಡ್ಕೋಬೇಕಾಗುತ್ತೆ. ಸೊ ಪೂರ್ವ ಪಶ್ಚಿಮಕ್ಕೆ ತೊಂದರೆ ಇಲ್ಲ, ಆದರೆ ಉತ್ತರ ದಕ್ಷಿಣನ ನೀವು ಮುಂದಕ್ಕೆ ಉತ್ತರ ನೋಡ್ತೀರಾ, ಹಿಂದಕ್ಕೆ ನೀವು ದಕ್ಷಿಣನ ನೋಡ್ತೀರಾ, ಯಾವ ಡೈರೆಕ್ಷನ್ ನಿಂತ್ಕೊಂಡಿರ್ತೀರೋ ಆ ಥರ. ಸೊ ಇದು ಸಿಂಪಲ್ಲಾಗಿ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು ಚಂದ್ರ ಅಂತ ಬರ್ಕೊಂಡಿದ್ದೀನಿ. ಸೊ ಚಂದ್ರ ಇಲ್ಲಿ ನನಗೆ ಝೂಮ್ ಮಾಡಿ ನೋಡಿದಾಗ ಇಲ್ಲಿ ಇದು ಚಂದ್ರ ಇದು. ಸೊ ಇಲ್ಲಿ ಪಶ್ಚಿಮಕ್ಕೆ ಮುಳುಗ್ತಾ ಇದ್ದಾನೆ. ಸೊ ಹಾಗಾಗಿ ಇದು ಪಶ್ಚಿಮಕ್ಕೆ ಕಡೆ ಬರ್ತಾ ಇದೆ, ಯಾಕಂದರೆ ನಿಮಗೆ ಗೊತ್ತಿದೆ ಹೇಗೆ ನಾವು ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ ಅಂತ ಹೇಳ್ತೀವಿ, ಅದೇ ಥರನೇ ಚಂದ್ರನು ಹುಟ್ಟುತ್ತಾನೆ ಮುಳುಗ್ತಾನೆ. ಸೊ ಚಂದ್ರ ಯಾವುದು ಪೂರ್ವದಿಂದ ಹುಟ್ಟಿ ಪಶ್ಚಿಮಕ್ಕೆ ಮುಳುಗ್ತಾ ಇದ್ದಾನೆ. ಸೊ ಅದು ಪಶ್ಚಿಮಕ್ಕೆ ಮುಳುಗ್ತಾ ಇರೋ ಒಂದು ಹತ್ತಿರ ಬರ್ತಾ ಇದೆ ಇದು. ಸೊ ಈಗ ನೀವು ಹಿಂಗೆ ನೋಡಿ, ಈಗ ಟೈಮ್ನ ಹಿಂಗೆ ಜಾಸ್ತಿ ಮಾಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಬರ್ತಾ ಇದೆ, ಪಶ್ಚಿಮಕ್ಕೆ ಮುಳುಗ್ತಾ ಇದೆ. ಸೊ ಆ ಥರ, ಸೊ ಇದು 8 ಗಂಟೆನೇ ಇಟ್ಕೊತೀನಿ ವಾಪಸ್. ಸೊ ಆ ಥರ ಇದು ಪಶ್ಚಿಮಕ್ಕೆ ಮುಳುಗ್ತಾ ಇದೆ, ಒಂದು ಸ್ವಲ್ಪ ಮೇಲಕ್ಕೆ ಇದೆ. ಸೊ ಒಂದು ಅಂದಾಜಾಗಿ ನೀವು ಬರ್ಕೋಬಹುದು. ಸೊ ಹೇಗೆ ಅಂದರೆ, ನಾನು ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ವೆಸ್ಟ್ ಪಶ್ಚಿಮಕ್ಕೆ, ಇಲ್ಲಿ ಈ ಥರ ಒಂದು ಚಂದ್ರ ಅಂತ ಬರ್ಕೊಳ್ಳಿ, ಈ ಥರ ಚಂದ್ರ ಅಂತ ಬರ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಚಂದ್ರ ಬರ್ಕೊಂಡ್ವಿ, ಇವಾಗ ನಕ್ಷತ್ರಗಳನ್ನ ನೋಡೋದಕ್ಕೆ ಶುರು ಮಾಡೋಣ. ಸೊ ಚಂದ್ರ ನಿಮಗೆ ಕಾಣಿಸಿದ್ರೆ ಅವತ್ತಿನ ದಿನ ಪರವಾಗಿಲ್ಲ, ನಿಮಗೆ ನೋಟ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಯಾವತ್ತು ಒಂದು ಸತಿ ಹೇಳಿದೆ ನಿಮಗೆ ಚಂದ್ರನ ವೀಡಿಯೋದಲ್ಲಿ, ಕೆಲವೊಂದು ಬಾರಿ ಚಂದ್ರ ಕಾಣಿಸೋದಿಲ್ಲ ಅಂತ. ಸೊ ಅವಾಗ ಏನು ಮಾಡಬೇಕಾಗುತ್ತೆ ನೀವು ಅಂತ ಹೇಳಿದ್ದೆ ನಾನು, ನಕ್ಷತ್ರಗಳನ್ನ ನೀವು ಒಂದು ಆಧಾರವಾಗಿ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ ಅಂತ. ತುಂಬ ದೊಡ್ಡ ನಕ್ಷತ್ರ ಯಾವುದು ನಿಮಗೆ ಗೊತ್ತಿದೆ, ಸೀರಿಯಸ್ ನಕ್ಷತ್ರ ಅಂತ ಹೇಳಿದೆ. ಈ ಸೀರಿಯಸ್ ನಕ್ಷತ್ರ ಎಲ್ಲಿಗಿದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದಲ್ಲ. ಸೊ ಇದು ಸೀರಿಯಸ್ ನಕ್ಷತ್ರ, ಇದು ದಕ್ಷಿಣಕ್ಕೆ ಇದೆ, ಕರೆಕ್ಟಾಗಿ ದಕ್ಷಿಣಕ್ಕಿದೆ. ನೋಡಿ, ಹಿಂಗೆ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ದಕ್ಷಿಣಕ್ಕಿದೆ. ಸೊ ಹಾಗಾಗಿ ನಾನು ಅದನ್ನು ತೀರಾ ಹಿಂಗೆ ಝೂಮ್ ಮಾಡೋಕ್ಕೆ ಹೋಗ್ಬಿಡಿ, ಹಿಂಗೆ ಹತ್ತಿರದಲ್ಲಿ ಹಿಂಗೆ ಝೂಮ್ ಮಾಡೋಕ್ಕೆ ಹೋಗ್ಬಿಡಿ, ಹೆಂಗೆ ಹಿಂಗೆಲ್ಲ ಹುಡುಕಬೇಕಾಗುತ್ತೆ ಎಲ್ಲಿ ಯಾವುದು ಹೆಂಗೋಯ್ತು ಹೆಂಗೋಯ್ತು, ಯಾಕಂದರೆ ತುಂಬ ನಕ್ಷತ್ರಗಳಿದಾವಲ್ವ. ಸೊ ಹಾಗಾಗಿ ದಿಕ್ಕುಗಳು ಕಾಣಿಸೋ ಥರ ನಕ್ಷತ್ರಗಳನ್ನ ಇಟ್ಕೊಳ್ಳಿ ಹಿಂಗೆ, ಆಯಿತಾ. ತೀರ ಝೂಮ್ ಮಾಡೋಕ್ಕೆ ಹೋಗ್ಬಿಡಿ, ಈ ಒಂದಿಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ, ಆಯಿತಾ. ಯಾಕಂದರೆ ಇದಾಗಲೇ ಇದು ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಇದು ಬ್ರೈಟೆಸ್ಟ್ ಸ್ಟಾರು. ಸೊ ಹಾಗಾಗಿ ಇದು ಬ್ರೈಟಾಗಿ ಕಾಣುತ್ತೆ, ದಕ್ಷಿಣದ ಹತ್ರ ಇದೆ, ಹಾಗಾಗಿ ಇದನ್ನು ದಕ್ಷಿಣ ಅಂತ ಇಲ್ಲಿ ದಕ್ಷಿಣದ ಕಡೆ ಬರ್ಕೊಂಡಿದ್ದೀನಿ. ಸೊ ಅದೆಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ. ಸೊ ದಕ್ಷಿಣದ ಹತ್ರ ಬರ್ಕೊಂಡಿದ್ದೀನಿ, ಇಲ್ಲಿ ಒಂದು ಅಂದಾಜಾಗಿ ಬರ್ಕೊಳ್ಳಿ, ಸೊ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಸೀರಿಯಸ್ ಸ್ಟಾರ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಆರಿದ್ರ ನಕ್ಷತ್ರ ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದು ಹತ್ತತ್ರ ದಕ್ಷಿಣಕ್ಕೆ, ಸೀರಿಯಸ್ ಸ್ಟಾರ್ ಸ್ವಲ್ಪ ಮೇಲೆ ಇದೆ, ಬಲಭಾಗಕ್ಕಿದೆ. ಸೊ ಹಾಗಾಗಿ ಇದನ್ನು ನೀವು ಏನು ಆರಿದ್ರ ನಕ್ಷತ್ರನ ಇಲ್ಲಿದೆ ಅಲ್ವಾ, ಸೊ ಇದು ಸಹ ಸೀರಿಯಸ್ ಸ್ಟಾರ್ಗಿಂತ ಸ್ವಲ್ಪ ಮೇಲೆ ಬಲಭಾಗಕ್ಕೆ ಇರೋದ್ರಿಂದ ನಾನು ಅದೇ ಥರ ಸ್ವಲ್ಪ ಮೇಲೆ ಬಲಭಾಗಕ್ಕೆ ಬರ್ಕೊಂಡಿದ್ದೀನಿ ಆರಿದ್ರ ನಕ್ಷತ್ರನ. ನೆಕ್ಸ್ಟು ಇನ್ನೊಂದು ಪೋಲೆಕ್ಸ್ ಸ್ಟಾರ್ ಅಂತ ಇದೆ, ಇದು ಸಹ ದೊಡ್ಡ ನಕ್ಷತ್ರ. ನಾನು ಯಾವ್ಯಾವ ದೊಡ್ಡ ನಕ್ಷತ್ರ ಕಾಣಿಸುತ್ತೆ ಅದನ್ನು ಬರಿತಾ ನೋಟ್ ಮಾಡ್ಕೊತಾ ಹೋಗೋಕ್ಕೆ ಹೇಳ್ತಾ ಇದ್ದೀನಿ, ಅಂದರೆ ನಾನು ನೋಟ್ ಮಾಡ್ಕೋತಾ ಇದ್ದೀನಿ ನನಗೆ ಯಾವ ದೊಡ್ಡದಾಗ ಕಾಣಿಸ್ತಾ ಇದೆ ಅಂತ. ನೀವು ಅಷ್ಟೇ, ನಿಮಗೆ ಯಾವ ದೊಡ್ಡದಾಗ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಪೋಲೆಕ್ಸ್ ಸ್ಟಾರ್ ಯಾಕಂದರೆ ಇದು ತುಂಬ ದೊಡ್ಡ ನಕ್ಷತ್ರ, ಅದ್ರ ಜೊತೆಗೆ ಇದು ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಪೋಲೆಕ್ಸ್ ಸ್ಟಾರು ಸೀರಿಯಸ್ ಸ್ಟಾರ್ಗಿಂತ ಮೇಲಕ್ಕೆ ಬಂದಿದೆ. ಸೊ ನಾನು ಅದೇ ಥರ ಹಿಂಗೆ ಆರಿದ್ರ ನಕ್ಷತ್ರಕ್ಕಿಂತನೂ ಮೇಲಿದೆ. ಸೊ ಹಾಗಾಗಿ ಅದನ್ನು ಸಹ ನೋಡಿ ಈ ಥರ. ನೀವು ಒಂದ್ಸತಿ ಈ ಒಂದು ಡೈರೆಕ್ಷನ್ನ ಸೆಟ್ ಮಾಡ್ಕೊಂಡಿರ್ತೀರಲ್ವ, ಅದು ಹಾಗೆ ಇರಬೇಕು, ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಹಿಂಗೆ ಈ ಥರ ಎಲ್ಲ ಪದೇ ಪದೇ. ಝೂಮ್ ಮಾಡ್ಕೊಂಡಾಗ ಝೂಮ್ ಔಟ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೇ ಇದೆ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಈಗ ನೆಕ್ಸ್ಟು ಪೋಲೆಕ್ಸ್ ಸ್ಟಾರ್ ನೋಡಿದ್ವಿ ಅಲ್ವಾ, ಪೋಲೆಕ್ಸ್ ಸ್ಟಾರ್ ಎಲ್ಲಿತ್ತು ಅದನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡೆ, ಇಷ್ಟಿಟ್ಕೊಳ್ಳಿ ಸಾಕಾಗುತ್ತೆ. ಸೊ ನೆಕ್ಸ್ಟು ಆರಿದ್ರ ನಕ್ಷತ್ರ, ಸೀರಿಯಸ್ ಸ್ಟಾರ್, ಪೊಲೆಕ್ಸ್ ಸ್ಟಾರ್ ಅಂದರೆ ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ ಪೊಲೆಕ್ಸ್ ಅಂದರೆ. ಸೊ ಒಂದು 3 ನಕ್ಷತ್ರ ನಾನು ಎಕ್ಸಾಂಪಲ್ ತೋರಿಸೋದಕ್ಕೆ ಮಾಡ್ತಿದ್ದೀನಿ. ನೀವು ಇನ್ನೂ ಹಲವಾರು ನಕ್ಷತ್ರಗಳು ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ, ಗೊತ್ತಾಗುತ್ತೆ ಅನ್ನೋ ನಕ್ಷತ್ರಗಳನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋದಂತೂ ನೋಟ್ ಮಾಡ್ಕೊಳ್ಳಿ, ಅದು ಕಾಣಿಸುತ್ತಾ ಇಲ್ವಾ ಅನ್ನೋದು ನೆಕ್ಸ್ಟು, ಅಂದರೆ ಅಲ್ಲಿ ಕಾಣಿಸ್ದಾಗ ಕಾಣಿಸ್ತು ಅಂತ ನೀವು ಗುರುತಿಡ್ಕೋಬೋದು. ಅಕಸ್ಮಾತ್ ಕಾಣಿಸಿಲ್ಲ ಅಂತಂದರೆ ಯಾವ ಭಾಗಕ್ಕೆ ನೋಡಬಹುದಾ, ಹುಡುಕ್ಬೋದಾ ಅನ್ನೋದನ್ನು ಈಸಾಗುತ್ತೆ. ಅಂದರೆ ಒಂದು ನಾನು ಎಕ್ಸಾಂಪಲ್ಗೆ ಒಂದು 3 ನಕ್ಷತ್ರ ತೋರಿಸಿದ್ದೀನಿ ಅಷ್ಟೇ, ನೀವು ಒಂದು 10-15 ನಕ್ಷತ್ರ ಆದರೆ ಅಷ್ಟೆಲ್ಲ ಅದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋದಕ್ಕೆ ಏನಂತೆ, ಆರಾಮಾಗಿ ನೋಟ್ ಮಾಡ್ಕೋಬೋದಲ್ವಾ, ಎಲ್ಲಿ ದಿಕ್ಕು ಇಂಪಾರ್ಟೆಂಟು, ಯಾವ ಕಡೆಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ನೆಕ್ಸ್ಟು ಈಗ
ನಕ್ಷತ್ರಗಳಾಯಿತು, ಚಂದ್ರ ಆಯಿತು, ಈಗ ಒಂದು ಕಾನ್ಸ್ಟಲೇಷನ್ ನೋಡೋಣ ಅಂದರೆ ನಕ್ಷತ್ರ ಪೂಜೆ ನೋಡೋಣವಾ. ಸೊ ಯಾವುದು ಅಂದರೆ ನಾನು ಇಲ್ಲಿ ಒರಯನ್ ಕಾನ್ಸ್ಟಲೇಷನ್ನ ತೊಗೊಂಡಿದ್ದೀನಿ. ಇದು ನಕ್ಷತ್ರದ ಒಂದು ಈ ಒಂದು ಕಾನ್ಸ್ಟಲೇಷನ್ನ ಅಂದರೆ ನಕ್ಷತ್ರ ಪೂಜೆದಲ್ಲಿ ನಿಮಗೆ ಆರಿದ್ರ ನಕ್ಷತ್ರ ಇರುತ್ತೆ. ಸೊ ಈ ನಕ್ಷತ್ರ ಎಲ್ಲಿ ಕಾಣಿಸ್ತು ಅನ್ನೋದಕ್ಕೆ ನಾನು ಸೇಮ್ ಪಶ್ಚಿಮಕ್ಕಿದೆ ಅದು ಈ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಇಲ್ಲಿ ಎಲ್ಲ ಆನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಕಾನ್ಸ್ಟಲೇಷನ್ ನೋಡಬೇಕು, ನಕ್ಷತ್ರ ಪೂಜೆಗಳು ನೋಡಬೇಕಂದ್ರೆ ಈ ಥರ ಮಾಡಬೇಕು. ಸೊ ಇದು ಆರಿದ್ರ ನಕ್ಷತ್ರ ಎಲ್ಲಿ ಬಂದಿದೆ, ಇಲ್ಲಿದೆ ನೋಡಿ. ಸೊ ಈ ನಕ್ಷತ್ರದ ಹತ್ರ ಬರ್ತಾ ಇದೆ ಅದು. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹಾಂ, ಸೊ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ, ನೀವು ಪದೇ ಪದೇ ಆ ಕಡೆ ಕಡೆ ಮೂವ್ ಮಾಡಿದ್ರೆ ಅದು ಹಿಂಗೆ ಕಾಣಿಸೋಕೆ ಶುರುವಾಗ್ಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಈ ಥರ ಫಸ್ಟ್ ಹೆಂಗೆ ಚಂದ್ರ ನೋಡ್ಕೋಬೇಕಾದ್ರೆ ಇಟ್ಕೊಂಡಿರ್ತೀರಲ್ವ ಅದೇ ಡೈರೆಕ್ಷನ್ನೇ ಇರಬೇಕು. ಸೊ ನೆಕ್ಸ್ಟು ಇಲ್ಲಿ ಆರಿದ್ರ ನಕ್ಷತ್ರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಸೇಮ್ ಇದನ್ನೇ ನಾನು ಬಂದು ಇಲ್ಲಿ ಬರೆದಿದ್ದೀನಿ, ಓಕೆನಾ. ಸೊ ಈ ಚಂದ್ರನಿಗೆ ಈ ಕಡೆ ಬಂದಿದೆ, ಈ ಚಂದ್ರ ಇದು ಅಲ್ವಾ. ಸೊ ಈ ಕಡೆ ಎಡಭಾಗಕ್ಕೆ ಬಂದಿದೆ. ಸೊ ಅದೇ ಥರ ನಾನು ಇಲ್ಲಿ ಬರೆದಿದ್ದೀನಿ, ಆಯಿತಾ. ನೆಕ್ಸ್ಟು ಇನ್ಯಾವುದಿದೆ ಸೇಮ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಈ ಥರ ಒಂದು ಲೈನ್ ಹಾಕ್ಕೊಂಡು ಹಿಂಗೆ ರಿಂಗ್ ಹಾಕ್ಕೊಂಡು, ಯಾಕಂದರೆ ನಿಮಗೆ ರಿಂಗ್ ತುಂಬ ಬೇಗ ಕಾಣಿಸ್ಬಿಡುತ್ತೆ ನಕ್ಷತ್ರಗಳು ಈ ಮೂರು ನಕ್ಷತ್ರಗಳು ಅದು ನಿಮ್ಗೆ ಆಕಾಶದಲ್ಲಿ ಬೇಗ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಸೊ ನೆಕ್ಸ್ಟು ಇನ್ನೊಂದೆರಡು ಕಾನ್ಸ್ಟಲೇಷನ್ ಬೇಕಾದರೆ ನೀವು ಮಾಡಬಹುದು. ನಾನು ಅವತ್ತೇ ಹೇಳಿದ್ದೆ ಈ ಕಾನ್ಸ್ಟಲೇಷನ್ ನೋಡಿ ಸಿರಿಯಸ್ ಸ್ಟಾರ್ ಇದೆ ಇದರಲ್ಲಿ, ಅಂದರೆ ಮಹಾಶ್ವಾನ ನಕ್ಷತ್ರ ಪುಂಜ. ಸೊ ಅದನ್ನು ಸಹ ನೀವು ನೋಟ್ ಮಾಡ್ಕೊಂಡು ಇದೇ ಥರ ಹಿಂಗೆ ಲೈನ್ ಹಾಕ್ಕೊಂಡು ಬರ್ಕೊಂಡು ಕಾಣಿಸುತ್ತಾ ಇದೇ ಥರ ಕಾನ್ಸ್ಟಲೇಷನ್ ನಮಗೆ ಅಂದರೆ ಒಂದು ಗುಂಪಿರೋ ನಕ್ಷತ್ರ ಗೊತ್ತಾಗುತ್ತೆ. ಯಾಕಂದರೆ ಸೀರಿಯಸ್ ನಕ್ಷತ್ರ ದೊಡ್ಡ ನಕ್ಷತ್ರ ಇರೋದ್ರಿಂದ ಕಾಣಿಸೇ ಕಾಣಿಸುತ್ತೆ. ನೀವು ಇದನ್ನು ಒಂದು ಬರ್ಕೊಳ್ಳಿ. ಸೊ ಆ ಥರ ಇನ್ನೂ ಒಂದು ಎರಡು ಮೂರು ನಕ್ಷತ್ರ ಪೂಜೆನ ಟ್ರೈ ಮಾಡಿ ಮಾಡಿಕೊಂಡು, ಆಯಿತಾ. ನಾನು ಒಂದು ತೋರಿಸಿದ್ದೀನಿ. ಸೊ ನೆಕ್ಸ್ಟು ನಕ್ಷತ್ರ ಆಯಿತು, ನಕ್ಷತ್ರ ಪೂಜೆ ಆಯಿತು, ಇವಾಗ ಗ್ರಹ ನೋಡೋಣ. ಸೊ ಈ ಒಂದು ಡೇಟಿಗೆ ಯಾವ ಗ್ರಹ ಕಾಣಿಸ್ತಾ ಇದೆ ಅಂದರೆ ಇದನ್ನೆಲ್ಲ ಆಫ್ ಮಾಡಿಬಿಡ್ತೀನಿ, ಯಾಕಂದರೆ ನೆಕ್ಸ್ಟು ಕಾಣಿಸೋಕ್ಕೆ ನೀಟಾಗಿ ಗೊತ್ತಾಗಲ್ಲ. ಸೊ ಅದೇ ಥರ ಫಿಕ್ಸ್ ಮಾಡಿಕೊಂಡೆ, ಹೀಗೆಲ್ವ ನಾವು ಇಟ್ಕೊಂಡಿದ್ದು ಪೂರ್ವ ಇದೆಲ್ಲ ಕಾಣಿಸ್ತಾ ಇತ್ತು. ಎಲ್ಲಿ ಕಾಣಿಸ್ತಾ ಇದೆಯಪ್ಪ ಅದು ಅಂದರೆ ನೋಡಿ, ಚಂದ್ರನ ಇಲ್ಲೇ ಕಾಣಿಸ್ತಾ ಇದೆ, ಚಂದ್ರನ ಮೇಲೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಅದನ್ನು ಮಂಗಳ ಗ್ರಹ ಅಂತ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಚಂದ್ರನ ಮೇಲೆ ಕಾಣಿಸ್ತಾ ಇದೆ ಮಂಗಳ ಗ್ರಹ. ಸೊ ನೀವು ಅದನ್ನು ನೋಡಬಹುದು ಮಂಗಳ ಗ್ರಹನ. ಇದನ್ನು ನೀವು ಕೆಲವೊಂದು ಸತಿ ಬೆಳಗ್ಗೆನೂ ಬೆಳಗ್ಗೆ ಟೈಮಲ್ಲೂ ಕಾಣಿಸುತ್ತೆ ಅಂದರೆ ಹಗಲೊತ್ತಲ್ಲೂ. ಸೊ ಆವಾಗಲೂ ಸಹ ನೀವು ನೋಡಬಹುದು. ಈಗ ನೀವು ಈ ಟೈಮಿಗೆ ಸೆಟ್ ಮಾಡ್ಕೊಂಡು ನೋಡ್ತಿರೋದ್ರಿಂದ ನೋಡಿ ಕಾಣಿಸುತ್ತಾ ಈ ಗ್ರಹ, ಯಾಕಂದರೆ ತುಂಬ ದೊಡ್ಡದಾಗಿದೆ ಇವಾಗ ಈ ಒಂದು ಸಮಯದಲ್ಲಿ. ಫೆಬ್ರವರಿ ತಿಂಗಳಲ್ಲಿ ನಾನು ಮಾತಾಡ್ತಿದ್ದೀನಿ. ಆಮೇಲೆ ನೋಡಿ ಇದನ್ನೆಲ್ಲ ನೀವು ಇದೇ ಥರ ಬರ್ಕೊಂಬಿಟ್ಟಿರಾ, ಏನೋ ಈ ಥರ ಈ ಥರ ಕಾಣಿಸ್ತಾ ಇದೆ ಅಂತ. ಯಾಕಂದರೆ ನೀವು ನೋಡೋ ಟೈಮಲ್ಲಿ ಇದು ಬೇರೆ ಥರನೇ ಕಾಣಿಸ್ತಾ ಇರ್ಬೋದು. ಚಂದ್ರ ಈ ಟೈಮಲ್ಲಿ ಪಶ್ಚಿಮಕ್ಕೆ ಮುಳುಗ್ತಾನೆ, ಚಂದ್ರ ಅಂತೂ ಇಲ್ಲೇ ಇರುತ್ತೆ. ಈ ನಕ್ಷತ್ರಗಳು ಇದು ಮೂವ್ ಆಗ್ತಿರೋದ್ರಿಂದ ಒಂದೊಂದು ಸತಿ ಒಂದೊಂದು ಕಡೆ ಇರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದೇ ಥರ ಅಂತೂ ನಿಮಗೆ ಸಿಗಲ್ಲ ಗ್ರಹ. ನೀವು ನೋಡೋ ಟೈಮಲ್ಲಿ ಮಂಗಳ ಗ್ರಹ ನಮ್ಮ ಭೂಮಿಯಿಂದ ಕಾಣಿಸ್ದೇ ಇರಬಹುದು, ಬೇರೆ ಯಾವುದೋ ಗ್ರಹ, ಜುಪಿಟರ್ ಅಂದರೆ ಬೇರೆ ಬೇರೆ ಗ್ರಹ ಕಾಣಿಸ್ಬೋದು, ಯುರೇನಸ್ ಗ್ರಹ ಕಾಣಿಸ್ಬೋದು. ಸೊ ಈ ಥರ ಗ್ರಹ ನಿಮಗೆ ಆ ಟೈಮಲ್ಲಿ ಕಾಣಿಸ್ಬೋದು ನೀವು ನೋಡೋ ಟೈಮಲ್ಲಿ. ಸೊ ಆ ಗ್ರಹನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನಾನು ಈ ದಿನಕ್ಕೆ ಈ ಸಮಯಕ್ಕೆ ಯಾವುದು ಇದೆ ಅದನ್ನು ಮಾಡಿಕೊಂಡು ಈ ಥರ ಒಂದು ಶೀಟಲ್ಲಿ ಬರ್ಕೊಂಡಿದ್ದೀನಿ. ಸೊ ನೀವು ಈ ಶೀಟಲ್ಲಿ ನಿಮ್ಗೆ ಹೇಗೆ ಬರೆಯೋದು ಅಂತ ಅರ್ಥ ಮಾಡಿಸೋದಕ್ಕೆ ಈ ಚಟುವಟಿಕೆನ ಒಂದು ಎಕ್ಸಾಂಪಲ್ ತೊಗೊಂಡು, ಒಂದು ಮೂರು ನಕ್ಷತ್ರ, ಒಂದು ಕಾನ್ಸ್ಟಲೇಷನ್ನು, ಒಂದು ಗ್ರಹ ತೊಗೊಂಡು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಸಮಯಕ್ಕೆ ಅರ್ಥ ಮಾಡ್ಕೊತಾ ಇದಾರಲ್ವಾ, ಇದು ಬಹಳ ಮುಖ್ಯ. ನಿಮ್ಮ ಒಂದು ನೀವು ನೋಡೋ ಟೈಮು ಯಾವುದಿರುತ್ತೆ ಅನ್ನೋದಕ್ಕೆ ಇದೇ ಥರ ಇರಬೇಕು ಅಂತ ಇಲ್ಲ. ನಿಮ್ಗೆ ನಕ್ಷತ್ರಗಳು ಇಲ್ಲಿ ಪೋಲೆಕ್ಸ್ ಬೇರೆಯೇ ಇರ್ಬೋದು, ಬೇರೆ ಬೇರೆ ನಕ್ಷತ್ರ ಬೇರೆ ಕಡೆ ಇರಬಹುದು, ಸೀರಿಯಸ್ ಇಲ್ಲೇ ಬೇರೆ ಕಡೆಯೂ ಇರಬಹುದು. ಯಾಕಂದರೆ ಅದು ಮೂವ್ ಆಗ್ತಾ ಇರುತ್ತೆ, ನಕ್ಷತ್ರಗಳು ತಿರುಗ್ತಾನೆ ಇರುತ್ತೆ, ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರುತ್ತೆ. ಅದು ಸಮಯಕ್ಕೆ ತಕ್ಕಂತೆ ಅದು ಹಿಂದೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಯಾವ ಕಡೆ ಹೋಗುತ್ತೆ, ಈಸ್ಟ್ಗಿಂತ ವೆಸ್ಟಿಗೆ ಹೋಗ್ಬೋದು. ಸೊ ಈ ಥರ ಸಮಯ ತಕ್ಕಂತೆ ಅದು ಮೂವ್ ಆಗ್ತಾ ಇರೋದ್ರಿಂದ ನಮಗೆ ಚೇಂಜ್ ಆಗುತ್ತೆ, ಸಮಯಕ್ಕೆ ತಕ್ಕಂತೆ, ದಿನಕ್ಕೆ ತಕ್ಕಂತೆ ಅದು ಯಾವ ಬೇರೆ ಬೇರೆ ಕಡೆ ಹೋಗುತ್ತೆ. ಸೊ ನಿಮಗೆ ಯಾವ ಥರ ಕಾಣಿಸುತ್ತೆ ಅದು ಸೆಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಾನು ಆವಾಗಲಿಂದ ಹೇಳಿದ್ದು. ಸೊ ಈ ಥರ ನಿಮ್ಗೆ ಅರ್ಥ ಆಯ್ತಲ್ವ, ಇವಾಗ ಒಂದು ಶೀಟಲ್ಲಿ ಹೇಗೆ ಬರ್ಕೊಳ್ಳೋದು ಮೇಲೆ ಹೇಗೆ ಬರ್ಕೊಳ್ಳೋದು ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ. ಒಂದು ಔಟ್ಲೈನ್ ತೋರಿಸಿದ್ದೀನಿ ಅಷ್ಟೇ, ಈ ಥರ ಮಾಡ್ಕೋಬಹುದು ಅಂತ. ಈ ಆಧಾರದ ಮೇಲೆ ಇಟ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ಸಾಕಷ್ಟು ನಕ್ಷತ್ರಗಳನ್ನ ಬರ್ಕೊಳ್ಳಿ, ಕಾನ್ಸ್ಟಲೇಷನ್ಸ್ಗಳನ್ನ ಬರ್ಕೊಳ್ಳಿ, ಗ್ರಹಗಳು ಯಾವುದು ಮುಖ್ಯವಾಗಿ ಕಾಣಿಸ್ತಿರುತ್ತೆ ಆ ಟೈಮಲ್ಲಿ ಅದನ್ನು ಬರ್ಕೊಳ್ಳಿ, ಆಯಿತಾ. ಮತ್ತು ನೀವು ಇದನ್ನು ಟೈಮ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರಾ ಅಂದರೆ ಇದೇ ಥರ ಕಾಣಿಸುತ್ತೆ, ನಾನು ಇದೇ ಥರ ನಾನು ತೋರಿಸ್ತಿದ್ದೀನಿ ಅಂತ ಶೀಟಲ್ಲಿ ನೀವು ಇದೇ ಥರ ಶೀಟಲ್ಲಿ ಓಪನ್ ಮಾಡ್ಕೊಂಡು ಇದೇ ಥರ ಬರ್ಕೊಂಡ್ರೆ ಖಂಡಿತ ನೀವು ನೋಡೋ ಟೈಮಲ್ಲಿ ಈ ಥರ ಇರಲ್ಲ ಅಲ್ವಾ, ಯಾಕಿರಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮದು ಟೈಮು ಡೇಟು ಮತ್ತು ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಇದನ್ನು ಸೇಮ್ ಬರ್ಕೊಳ್ಳಿ. ಸೇಮ್ ಇದು ನಾನೇನು ಮಾಡ್ತೀನಿ ಗೊತ್ತಾ, ಇದು ಶೀಟ್ನ ತೊಗೊಂಡೋಗಿ ಸೇಮ್ ನಾನು ಆಕಾಶದಲ್ಲಿ ಕಾಣಿಸುತ್ತಾ ಅಂತ ನೋಡ್ತೀನಿ.
ಆಯಿತಾ? ಸೊ ಈಗ ನಿಮಗೆ ಈ ಚಟುವಟಿಕೆ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾವುದೇ ಡೌಟ್ಸು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನೇ ಡೌಟ್ಸು ಕನ್ಫ್ಯೂಷನ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ಕೇಳಿ, ನಿಮ್ಮ ಟೀಚರ್ಸ್ನ ಸಹಾಯ ತೊಗೊಳ್ಳಿ. ಯಾಕಂದರೆ ದಿಕ್ಕುಗಳು ಒಂದೊಂದ್ಸತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ದೊಡ್ಡವರು, ನಿಮ್ಮ ತಂದೆ ತಾಯಿ ಅಥವಾ ದೊಡ್ಡವ್ರ ಸಹಾಯ ತೊಗೊಳ್ಳಿ. ದಿಕ್ಕುಗಳಿಗೆ ಗೊತ್ತಾಗ್ತಾ ಇಲ್ಲ ನನಗೆ ಅಂದರೆ, ಯಾಕಂದರೆ ಖಂಡಿತ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ನೋಡಿ, ಆಮೇಲೆ ನೋಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ದಯವಿಟ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ, ಬೇರೆ ಮಕ್ಕಳಿಗೆ, ನೀವು ಬೇರೆ ಮಕ್ಕಳು ಅಕಸ್ಮಾತ್ ಅವ್ರಿಗೆ ಈ ವಿಡಿಯೋ ನೋಡೋಕ್ಕೆ ಸಾಧ್ಯ ಆಗಿಲ್ದಿರೋರಿಗೆಲ್ಲ ಇದನ್ನು ದಯವಿಟ್ಟು ತೋರಿಸಿ. ನೋಡಿ, ಈ ನಕ್ಷತ್ರ ಇದು ಕಾಣಿಸ್ತಾ ಇರೋದು ಆರಿದ್ರ ನಕ್ಷತ್ರ, ಇದು ಕಾಣಿಸ್ತಾ ಇರೋದು ಪುನರ್ವಸು ನಕ್ಷತ್ರ ಅನ್ನೋದನ್ನು ಅವ್ರಿಗೂ ಹೇಳಿ. ಈ ಏನು ಕಾಗದ ಬರ್ಕೊಂಡಿರ್ತೀರಾ ಅದನ್ನು ಅವ್ರಿಗೂ ತೋರಿಸಿ, ಅವ್ರಿಗೂ ಕಂಡುಹಿಡಿಯೋಕ್ಕಾಗತ್ತಾ ಅನ್ನೋದನ್ನು ನೀವು ಅದಕ್ಕೆ ನಾನು ಹೇಳಿದ್ದು, ಜಾಸ್ತಿ ಬರ್ಕೊಂಡು ಹೋಗಿ. ಕಾನ್ಸಲೇಷನ್ ಆಗಿರ್ಬೋದು, ಶೀಟಲ್ಲಿ ಬರ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂದರೆ ಇನ್ನೊಂದು ಶೀಟಲ್ಲೂ ಸಹ ಬರ್ಕೊಳ್ಳಿ. ಎಕ್ಸ್ಟ್ರಾ ಕಾನ್ಸಲೇಷನ್ ಇಲ್ಲೇ ಇದೆ ಪಕ್ಕದಲ್ಲಿ ನನಗೆ ಅಂಥೇಳಿ ಒಂದೊಳ್ಳೆ ತುಂಬ್ಕೊಂಡ್ಬಿಡ್ಬೇಡಿ ಎಲ್ಲಾನು ಪಕ್ಕ. ಇನ್ನೊಂದು ಎರಡು ಮೂರು ಶೀಟ್ಸಲ್ಲಿ ಬೇಕಾದ್ರೆ ಬರ್ಕೊಂಡು ಹೋಗಿ, ದಿಕ್ಕನ್ನ ಬರ್ಕೊಂಬಿಡಿ ಮೇನು. ಆಮೇಲೆ ನೆಕ್ಸ್ಟ್ ಮೇಲೆ ಈ ಥರ ನಕ್ಷತ್ರಗಳು, ಗ್ರಹಗಳನ್ನ, ನಕ್ಷತ್ರ ಪುಂಜಗಳನ್ನ ಬರ್ಕೋಬಹುದು. ಸೊ ಒಂದು ಕ್ಲಾರಿಟಿ ಸಿಕ್ತಲ್ವ ಇವಾಗ? ಈಗ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ತಲೆಗೆ ಬಂತು ಹೇಗೆ ಬರ್ಕೊಳ್ಳೋದು ಶೀಟಲ್ಲಿ ಅಂತ. ಸೊ ಇದನ್ನು ನೋಡಿಕೊಂಡು ಈ ಚಟುವಟಿಕೆನ ನೀವು ಮಾಡಿ, ಆಯಿತಾ? ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.